ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ದೇಶ ಕಾಯೋ ಸೈನಿಕರಿಗೆ ಮನೆ ಕೊಡೋ ವಿಷಯದಲ್ಲಿ ಹಗರಣ, ಕೋಟಿ ಕೋಟಿ ದುಡ್ಡಲ್ಲೂ ಹಗರಣ, ಹೀಗೆ ಈ ರಾಜಕೀಯ ಪಕ್ಷಗಳ ಹಗರಣಗಳು ಒಂದಲ್ಲ ಎರಡಲ್ಲ. ಕೊನೆಗೆ ತಿನ್ನೋ ಅನ್ನವನ್ನೂ ಬಿಡದ ಈ ಕೇಂದ್ರ ಸರ್ಕಾರ ಬಡವನ ಬಾಯಿಗೆ ಅನ್ನದ ಬದಲು ಮಣ್ಣನ್ನು ಹಾಕ್ತಾ ಇದೆ. ಮೋದಿ ಸರ್ಕಾರ ಮಾಡಿರೋ ರೈಸ್ ಸ್ಕ್ಯಾಮ್ ಅಂದ್ರೆ ಅಕ್ಕಿ ಹಗರಣ, ಅಕ್ಕಿ ಹಗರಣದ ಮಾಹಿತಿ ಈಗ ಹೊರಬಿದ್ದಿದೆ. ಹಾಗಾದ್ರೆ ಏನಿದು ರೈಸ್ ಸ್ಕ್ಯಾಮ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಪ್ರಧಾನಮಂತ್ರಿ ಆಶೀರ್ವಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅಗಲೆ 5 ವರ್ಷೋ ಕೆ ಲಿ 2028 ಡಿಸೆಂಬರ್ ತಕ್ ಸುನಿಶ್ಚಿತ ಕರ್ ದಿ ಗಯಿ ಹೈ ಔರ್ 80-81 ಕರೋಡ್ ಗರೀಬೋ ಕೋ ಡಿಸೆಂಬರ್ 2028 ತಕ್ ಅಬ್ ಮುಫ್ತ್ ಮೇ ಚಾವಲ್ ಔರ್ ಗೇಹೂ ಉಪಲಬ್ಧ ಕರಾಯಾ ಜಾಯೆ. ಭಾರತದ ಹಸಿವಿನ ಸೂಚ್ಯಂಕವನ್ನ ನೋಡೋದಾದ್ರೆ 125 ರಾಷ್ಟ್ರಗಳ ಪೈಕಿ ಭಾರತ 111ನೇ ಸ್ಥಾನದಲ್ಲಿದೆ. ಹಸಿವು ಸೂಚ್ಯಂಕದಲ್ಲಿ ಭಾರತ 28.7 ಅಂಕ ಪಡೆದಿದೆ. ಇದು ಗಂಭೀರ ಮಟ್ಟದ ಹಸಿವನ್ನ ಸೂಚಿಸುತ್ತೆ. ಇನ್ನು ದೇಶದಲ್ಲಿ ನ್ಯೂನ ಪೋಷಣೆ ಪ್ರಮಾಣ ಶೇ.16.6%. 5 ವರ್ಷಕ್ಕಿಂತ ಒಳಗಿನ ಮಕ್ಕಳ ಮರಣದ ಪ್ರಮಾಣ 3.1%. 15-24 ವರ್ಷದ ಒಳಗಿನ ಮಹಿಳೆಯರಲ್ಲಿ ಅನೀಮಿಯಾ ಸಮಸ್ಯೆ 51.1%. ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಹಾರದ ಕೊರತೆ. ಭಾರತದ ಹಸಿವಿನ ಸೂಚ್ಯಂಕ ಈ ಮಟ್ಟ ತಲುಪಿದೆ ಅಂತ ಬೇರೆ ಬೇರೆ ದೇಶದ ಚಾನೆಲ್ಗಳು ಕೂಡ ಅವರ ಪ್ರಜೆಗಳಿಗೆ ತೋರಿಸೋ ರೀತಿ ಆಗೋಗ್ಬಿಟ್ಟಿದೆ. ನಮ್ಮ ದೇಶವನ್ನು ಆಡ್ಕೊಳ್ಳೋರಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗಿದೆ. ಯಾಕಂದರೆ ನಮ್ಮಲ್ಲಿ ಅಕ್ಕಿಗೆ ಕೊರತೆ ಇಲ್ಲ, ಬದಲಾಗಿ ಅಕ್ಕಿ ಕೊಡೋ ಕೈಗಳು ಸರಿ ಇಲ್ಲ ಅಷ್ಟೆ. ನಮ್ಮ ಸೈಡ್ ಒಂದು ಮಾತಿದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ. ಅದೇ ರೀತಿ ಈಗ ನಮ್ಮ ದೇಶದ ಪರಿಸ್ಥಿತಿ ಕೂಡ ಆಗಿರೋದು. ಭಾರತದಲ್ಲಿ ಅಕ್ಕಿ ಬೆಳೀತಾ ಇಲ್ಲ ಅಂತಲ್ಲ, ಬೆಳೆದ ಅಕ್ಕಿ ಜನರ ಕೈ ಸೇರ್ತಾ ಇಲ್ಲ, ಬದಲಿಗೆ ಅಕ್ಕಿ ಕೊಳತು ಹೋಗ್ತಾ ಇದೆ ಅನ್ನೋ ಶಾಕಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕೇಂದ್ರ ಆಹಾರ ನಿಗಮದ ಗೋಡೌನ್ನಲ್ಲಿ 18 ಮಿಲಿಯನ್ ಟನ್ ಅಕ್ಕಿ ಕೊಳಿತಾ ಇದೆ. ಇದನ್ನ ಜನರ ಮುಂದೆ ತಂದಿಟ್ಟಿದ್ದು ದಿ ಮಿಂಟ್ ಅನ್ನೋ ಪತ್ರಿಕೆ. ಈ ವರದಿ ಬರ್ತಾ ಇದ್ದಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆನೇ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ತನ್ನ ಎಕ್ಸ್ ಅಕೌಂಟ್ನಲ್ಲಿ ಈ ಬಗ್ಗೆ ಬರ್ಕೊಂಡಿದೆ. ಬಡವರ ಹೊಟ್ಟೆಗೆ ವಂಚಿಸೋದಕ್ಕಿಂತ ದೊಡ್ಡ ಕ್ರೌರ್ಯ ಇನ್ನೊಂದಿಲ್ಲ. 18 ಮಿಲಿಯನ್ ಟನ್ ಅಕ್ಕಿ ಹುಳ ಹಿಡಿದ್ರೂ ಪರವಾಗಿಲ್ಲ, ಬಡವರ ಹೊಟ್ಟೆಗೆ ಅನ್ನ ಆಗಬಾರ್ದು ಅನ್ನೋ ಕೇಂದ್ರ ಸರ್ಕಾರದ ಧೂರ್ತತನಕ್ಕೆ ಜನತೆ ಪಾಠ ಕಲಿಸಲಿದ್ದಾರೆ. ಅನ್ನಭಾಗ್ಯ ಯೋಜನೆಗಾಗಿ ರಾಜ್ಯ ಸರ್ಕಾರ ಕೆಜಿಗೆ 34 ರೂಪಾಯಿ ಅಂತೆ ಖರೀದಿಗೆ ಕೇಳಿದ್ರೂ ಸಹ ಕೊಡಲಿಕ್ಕೆ ಒಪ್ಪದ ಕೇಂದ್ರ ಸರ್ಕಾರ ಈಗ ಗೋದಾಮುಗಳಲ್ಲಿ ದಾಸ್ತಾನಿರುವ ಅಕ್ಕಿಯನ್ನು ಖಾಲಿ ಮಾಡೋಕೆ ಪರದಾಡ್ತಾ ಇದೆ. ಅಕ್ಕಿ ರಾಜಕೀಯ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳು. 24 ರೂಪಾಯಿ ಭಾರತ ಅಕ್ಕಿ ಕೇವಲ ಚುನಾವಣಾ ಗಿಮಿಕ್ಕಾಗಿ ಉಳಿತ? ಖಾಸಗಿ ಕಂಪನಿಗಳು ಸಹ ಕೇಂದ್ರ ಆಹಾರ ನಿಗಮದ ಅಕ್ಕಿಯನ್ನು ಖರೀದಿಸೋಕೆ ಮುಂದಾಗಲಿಲ್ವಾ? ಖಾಲಿ ಮಾಡಲಾಗದಷ್ಟು ಅಕ್ಕಿ ಇದ್ದರೂ ಕನ್ನಡಿಗರಿಗೆ ಯಾಕೆ ವಂಚಿಸಿದ್ರಿ? ನಮ್ಮ ಸರ್ಕಾರ ಕೆಜಿಗೆ 34 ರೂಪಾಯಿ ಕೊಟ್ಟು ಖರೀದಿಸಿದ್ರೆ ಆಹಾರ ನಿಗಮಕ್ಕೆ ಲಾಭ ಆಗ್ತಾ ಇತ್ತು, ಈ ಲಾಭವನ್ನು ತಪ್ಪಿಸಿ ನಷ್ಟಕ್ಕೆ ತಳ್ಳಿದ್ಯಾಕೆ? ಕನ್ನಡಿಗರಿಗೆ ಅಕ್ಕಿ ನೀಡದೇನೆ ದ್ರೋಹ ಮಾಡಿದ್ದೀರಲ್ವಾ? ಕನ್ನಡಿಗರು ನಿಮಗೆ ಯಾವ ಜನ್ಮದ ಶತ್ರುಗಳು ಅಂತ ಕಾಂಗ್ರೆಸ್ ಕೇಂದ್ರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿದೆ. ಈಗ ನಮ್ಮ ಪ್ರಶ್ನೆ, ನಮ್ಮ ದೇಶದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹಸಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ಪೌಷ್ಟಿಕಾಂಶಗಳ ಕೊರತೆ ಆಗ್ತಾ ಇದೆ, ಮಹಿಳೆಯರು ಮತ್ತು ಪುರುಷರು ಇಬ್ಬರಲ್ಲೂ ಸಹ ರಕ್ತಹೀನತೆ ಪ್ರಮಾಣ ಕೂಡ ಜಾಸ್ತಿಯಾಗಿದೆ. ಎಷ್ಟೋ ಜನ ಒಂದು ಹೊತ್ತು ಊಟ ಸಿಕ್ಕಿದ್ರೂ ಸಾಕು ಅಂತ ಬೇಡ್ಕೊಳ್ಳೋರಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ರಸ್ತೆ ಬದಿಯಲ್ಲಿ ಒಂದು ಹೊತ್ತಿನ ಊಟಕ್ಕೋಸ್ಕರ ಭಿಕ್ಷೆ ಬೇಡ್ತಿದ್ದಾರೆ. ಇಷ್ಟೆಲ್ಲ ಇರುವಾಗ ಮೋದಿಜಿ ಮಾತ್ರ ಅಕ್ಕಿಯನ್ನು ಕೊಳಿಯೋಕ್ಬಿಟ್ಟಿದ್ದಾರೆ. 29 ರೂಪಾಯಿ ಅಕ್ಕಿ ಅಂತಂದ್ರು ಭಾರತ್ ರೈಸ್ ಅಂತ. ಆ ಅಕ್ಕಿ ಎಲ್ಲಿ ಸಿಗುತ್ತೆ ಅನ್ನೋ ಬಗ್ಗೆ ಇನ್ನೂ ಸಹ 99.9% ಜನರಿಗೆ ಗೊತ್ತೇ ಇಲ್ಲ. ಯಾಕಂದರೆ ಆ ಅಕ್ಕಿಯನ್ನು ಒಂದೆರಡು ದಿನ ಮಾತ್ರ ವ್ಯಾನಲ್ಲಿ ಕೊಟ್ಟರು ಬಿಟ್ಟರೆ ಯಾವ ರೇಷನ್ ಅಂಗಡಿಗಳಲ್ಲೂ ಸಹ ಆ ಅಕ್ಕಿ ಸಿಗ್ತಾ ಇಲ್ಲ. ಗೋಡನ್ನಲ್ಲಿ ಸ್ಟಾಕ್ ಇಡೋ ಅಕ್ಕಿಗಳನ್ನೇ ಬಡ ಜನರಿಗೆ ಕೊಟ್ಟಿದ್ದಿದ್ರೆ ಎಷ್ಟೋ ಜನರು ಹಸಿವಿನಿಂದ ಸಾಯ್ತಾ ಇರಲಿಲ್ಲ. ನಮ್ಮ ದೇಶದ ಹಸಿವಿನ ಸೂಚ್ಯಂಕ ತಳಮಟ್ಟಕ್ಕೆ ಹೋಗಿದೆ ಅಂತ ಬೇರೆ ದೇಶದ ಚಾನೆಲ್ಗಳು ಹೇಳೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ನಮ್ಮ ದೇಶ ದಿನದಿಂದ ದಿನಕ್ಕೆ ಕುಸಿತಿದೆಯೇ ವಿನಃ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಷ್ಟೇ. ಹಸಿವು ಮುಕ್ತ ಭಾರತ ಮಾಡೋಕ್ಕೆ ಹೊರಟಿದಾರೋ ಅಥವಾ ಬಡವರು ಹಸಿದುಕೊಂಡೇ ಸಾಯ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.